ಜಗತ್ತಿನ ಇತಿಹಾಸದಲ್ಲಿ ಭಾರತದ ಮಹತ್ವಪೂರ್ಣ ಹೆಜ್ಜೆಗಳು ದಾಖಲಾಗ್ತಾ ಇದ್ದಾವೆ. ಚಂದ್ರನ ಮೇಲಿನ ಮತ್ತೊಂದು ಅಪ್ಡೇಟ್ ನೀಡ್ತಾ ಇದೆ ರೋವರ್. ಚಂದ್ರನ ಮೇಲೆ ಐತಿಹಾಸಿಕ ಹೆಜ್ಜೆಗಳು ಇವು. ನಿಜಕ್ಕೂ ಕೂಡ ಯಾರೂ ಮಾಡದ ಸಾಧನೆಯನ್ನು ನಮ್ಮ ಭಾರತದ ಇಸ್ರೋ ವಿಜ್ಞಾನಿಗಳು ಮಾಡಿದ್ದಾರೆ. ಚಂದ್ರನ ಮೇಲ್ಮೈ ತಾಪಮಾನದ ಬಗ್ಗೆ ಪರೀಕ್ಷೆ ಮಾಡ್ತಾ ಇದೆ. ಚಂದ್ರನ ತಾಪಮಾನ ಪರೀಕ್ಷೆ ವರದಿಯನ್ನು ಕಳಿಸಿದೆ ರೋವರ್. 50 ಡಿಗ್ರಿ ಸೆಲ್ಸಿಯಸ್ನಿಂದ -10 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಇದೆಯಂತೆ. 50 ಡಿಗ್ರಿ ಸೆಲ್ಸಿಯಸ್ನಿಂದ -10 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಇದೆ. ಹಗಲಿನಲ್ಲಿ ಚಂದ್ರನ ತಾಪಮಾನ ಪತ್ತೆ ಹಚ್ಚಿದೆ ರೋವರ್. ಚಂದ್ರನ ನೆಲವನ್ನು ಕೊರೆದು ಪ್ರಜ್ಞಾನ್ ರೋವರ್ ಪರೀಕ್ಷೆ ಮಾಡಿದೆ. ಟ್ವೀಟ್ ಮೂಲಕ ಇಸ್ರೋ ಮಾಹಿತಿಯನ್ನು ಹಂಚಿಕೊಂಡಿದೆ. ಹಗಲು ಅನ್ನೋದಕ್ಕಿಂತ ಚಂದ್ರನ ಒಂದು ದಿನ ಇದೆಯಲ್ಲ, ಅದು ನಮ್ಮ ಭೂಮಿಯ 14 ದಿನಗಳಿಗೆ ಕೌಂಟ್ ಆಗುತ್ತೆ. ಈ 14 ದಿನಗಳ ಕಾಲ ಎಲ್ಲ ರೀತಿಯ ಸಂಶೋಧನೆಯಲ್ಲಿ ಪ್ರಜ್ಞಾನ್ ರೋವರ್ ತೊಡ್ಕೊಳ್ಳುತ್ತೆ. ಎಸ್ಸಿದೀಗ ವಿಜ್ಞಾನಿಯಾಗಿರುವಂಥ ಡಾಕ್ಟರ್ TN ಸುರೇಶ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ದಶರಥ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ದಶರಥ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಿಮ್ಮ ನಮಗೆ ಬಹಳ ಸಂತೋಷ ಆಗಿದೆ ಈ ಸಾರಿ ಅಂದ್ರೆ ನಿಮ್ ಎಲ್ಲ ಮೀಡಿಯಾ ಪೀಪಲ್ ಆಲ್ ದಿ ಚಾನಲ್ಸ್ ಅಂದ್ರೆ TV5 ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮನಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಸತಿ ತುಂಬಾ ಚೆನ್ನಾಗಿ ವಿಜ್ಞಾನದ ಬಗ್ಗೆ ಎಲ್ಲಾರು ತೋರಿಸಿದಿರ, ಎವ್ರಿಬಡಿ ಇಸ್ ಶೋನ್. ಅದರಿಂದ ಏನಾಯ್ತು, ಮಕ್ಕಳಿಗೆ ಮುಂಬರುವ ಯುವ ಪೀಳಿಗೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಾಯ್ತು. ಅಷ್ಟೇ ಯಾಕೆ ನಾವು ಮಾಡಿರೋ ಕಷ್ಟಪಟ್ಟು ಮಾಡಿರೋದು ಇಸ್ರೋ ವಿಜ್ಞಾನಿಗಳು ಡೇ ಅಂಡ್ ನೈಟ್ ಮಾಡೋ ಕಷ್ಟಪಟ್ಟಿಗೆ ಸಾರ್ಥಕ ಆಯ್ತು. ಯಾಕಂದ್ರೆ ಮೀಡಿಯಾ ಇಲ್ಲದೆ ನಾವು ಹೋಗೋಕೆ ಆಗಲ್ಲ. ವಿ ಕ್ಯಾನ್ ಕನ್ವೇ ದ ಮೆಸೇಜ್, ಸ್ಟೂಡೆಂಟ್ಸ್ ಗೊತ್ತಾಗಬೇಕು. ಇನ್ ಮುಂಬರುವ ದಿನಗಳಲ್ಲಿ ಸ್ಟೂಡೆಂಟ್ ಶುಡ್ ಕಮ್ ಬ್ಯಾಕ್ ಅಂಡ್ ಅನ್ನು ರೀಪ್ಲೇಸಸ್. ನಾವು ರಿಟೈರ್ಡ್ ಆಗಿರೋ ನಮ್ಗೆಲ್ಲ ರೀಪ್ಲೇಸ್ ಮಾಡಿ ಹೇಳಿ ದರ್ಶನ್, ಹೌ ಕ್ಯಾನ್ ಹೆಲ್ಪ್ ಯು? ಈಗ ಇವತ್ತಿನ ಅಪ್ಡೇಟ್ ನೀವು ನೋಡಿದ್ದೀರಿ ಅಂತ ಕಾಣಿಸುತ್ತೆ. ಇಸ್ರೋ ಕೆಲವಷ್ಟು ಫೋಟೋಸ್ಗಳನ್ನ ಕಳಿಸಿದೆ, ಅಥವಾ ನೆಲ ಅಲ್ಲಿನ ನೆಲವನ್ನ ಕೊರೆದು ಸಂಶೋಧನೆಯಲ್ಲಿ ಮುಂದಾಗ್ತಾ ಇದೆ ಅಂತ ನೀವು ಕಂಡುಕೊಂಡಿರುವಂತ ಅಪ್ಡೇಟ್ಸ್ ಏನು ಸರ್? ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಇವಾಗ ನಮ್ಮ ರೋವರ್ ಮುಖ್ಯವಾದ್ದು. ಯಾಕೆಂದ್ರೆ ರೋವರ್ ಅಲ್ಲಿ 2 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಒಂದು ಆಲ್ಫಾ ಬೇಸ್ಡ್ ಅಂತ, ಅದೇನ್ ಮಾಡುತ್ತೆ ಆಕ್ಚುಲಿ ಆಲ್ಫಾ ಬೇಸ್ಡ್ ಏನ್ ಮಾಡುತ್ತೆ, ಫಸ್ಟ್ ಒಂದು ಬೀಮ್ ಅನ್ನು ಕಳಿಸಿ ಭೂಮಿಗೆ ಹೊಡೆದು ಅದು ವಾಪಸ್ ಬರುವಂತ ಸಿಗ್ನಲ್ ತಗೊಳತ್ತೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ಆ ಬರುವಂತ ಸಿಗ್ನಲ್ ಗಳಲ್ಲಿ ಪ್ರತಿಯೊಂದು ಪಾರ್ಟಿಕಲ್ ಅದರದೇ ಆದಂತ ಒಂದು ಪ್ರಾಪರ್ಟಿ ಇರುತ್ತೆ. ಅಂದ್ರೆ ಒಂದು ಸಿಗ್ನಲ್ ಕಳಿಸೋದು ಅದು ಮರಕ್ಕೆ ಹೊಡೆದಾಗ ಬಂದಾಗ, ಕಲ್ಲಿಗೆ ಹೊಡೆದಾಗ ಬಂದಾಗ, ಅಥವಾ ಮೆಟಲ್ಗೆ ಹೊಡೆದಾಗ ಬಂದಾಗ ಅದು ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಆ ಪ್ರಾಪರ್ಟೀಸ್ ನ ರಿಫ್ಲೆಕ್ಷನ್ ಕೋಎಫಿಷಿಯಂಟ್ ರೋ ಅಂತ ಕರಿತೀವಿ. ಈ ರಿಫ್ಲೆಕ್ಷನ್ ಕೋಎಫಿಷಿಯಂಟ್ ನ ನಾವು ಏನ್ ಮಾಡ್ತೀವಿ, ನಾವು ಸ್ಟೋರ್ ಮಾಡಿರ್ತೀವಿ, ನಮ್ಗೆ ಗೊತ್ತು ಯಾವ ಯಾವ್ದಲ್ಲಿ ಏನೇನ್ ಬರುತ್ತೆ ಅಂತ. ಇದನ್ನ ನಾವು ಕಂಪೇರ್ ಮಾಡಿ ಇವಾಗ ಏನ್ ಮಾಡ್ತೀವಿ, 14 ದಿನ ಅದು ತನ್ನ ಜೀವ ಕಳ್ಕೊಳಕ್ ಮುಂಚೆ ಎಷ್ಟು ಡೇಟಾ ಆಗುತ್ತೆ, ಎಷ್ಟು ಡೇಟಾ ಸುಮ್ಮನೆ ಕಲೆಕ್ಟ್ ಮಾಡ್ತಾನೇ ಇರ್ತೀವಿ 14 ದಿನ ಡೇ ಅಂಡ್ ನೈಟ್. ಓಕೆ, ಯಾಕೆಂದ್ರೆ 14 ದಿನ ಆದ್ಮೇಲೆ ಕತ್ಲೆ ಹೊಟ್ಟೋಗುತ್ತೆ, ಆಮೇಲೆ ಗ್ಯಾರಂಟಿ ಇಲ್ಲ ಡೈ ಆರ್ ಬೇನ ಡೈ. ಯಾಕಂದ್ರೆ -180-200 ಡಿಗ್ರಿ ಹೊಟ್ಟೋಗುತ್ತೆ. ಅಲ್ಲಿರುವಂತ ಬ್ಯಾಟ್ರಿಗಳೆಲ್ಲ, ಬ್ಯಾಟ್ರಿ ಇರುವಂತ ಎಲೆಕ್ಟ್ರೋಲೈಟ್ ಅಲ್ಲ, ಅದು ನಾವು ಲಿಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡಿದ್ವಿ, ದಟ್ ಮೇ ಬಿಕಮ್ ಎ ಸಾಲಿಡಿಫೈಡ್ ಆಗ್ಬಿಟ್ಟು ಎಲೆಕ್ಟ್ರಾನ್ ಮೂಮೆಂಟ್ ಆಗಿರೋ ಚಾನ್ಸ್ ಇದೆ. ಬ್ಲಕ್ ಇದ್ರೆ ಇಟ್ ಕ್ಯಾನ್ ಕಮ್ ಬ್ಯಾಕ್, ಇದು ಜೀವ ಬರಬಹುದು ಅಂತ ಇದೆ. ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಈ ಪಿಕ್ಚರ್ಸ್ ಡೇಟಾ ತುಂಬಾನೇ ಯೂಸ್ಫುಲ್ ಆಗಿದೆ. ಅನಾಲಿಸಿಸ್ ಮಾಡಕ್ಕೆ ಟೈಮ್ ಬೇಕು. ವಿ ಟೇಕ್ ದಿ ಆಲ್ ದಿ ಅವರ್ ಸೈಂಟಿಸ್ಟ್ ಕೂತ್ಕೊಂಡು ಅನಾಲಿಸಿಸ್ ಪಾರ್ಟ್ಗೆ ಹೋಗಿಲ್ಲ, ಆದ್ರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಚಂದ್ರನ ಮೇಲೆ ಏನಿದೆ ಅಂತ ತಿಳ್ಕೊಳಕ್ಕೆ. ಈಗ 50 ಡಿಗ್ರಿ ಸೆಲ್ಸಿಯಸ್ ಇಂದ -10 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ಅಲ್ಲಿ ಜೀವಿಗಳಿಗೆ ವಾಸಯೋಗ್ಯ ಪರಿಸರ ಇದೆ ಅಂತ ಅಂದ್ಕೊಳ್ಬಹುದಾ? ಇಲ್ಲ, ಈಗಿರುವ ಸಿಚುಯೇಷನ್ ಅಲ್ಲಿ ನಮ್ಮ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಹ್ಯೂಮನ್ ಬೀಯಿಂಗ್ ಅಂತ. ಅಂದ್ರೆ ಏನಾಗುತ್ತೆ, ಫಸ್ಟ್ ಆಕ್ಸಿಜನ್ ಇರಬೇಕು, ಟೆಂಪರೇಚರ್ ವಿ ಕೆನಾಟ್ ವಿತ್ಸ್ಟ್ಯಾಂಡ್ -110, ಇಟ್ ಇಸ್ ನಾಟ್ ಪಾಸಿಬಲ್. ಇನ್ನ ನೀವು ಇವಾಗ ಬಿಸಿಲಿರೋದ್ರಿಂದ ಈ ಟೆಂಪರೇಚರ್ ಇದೆ, ಆಯ್ತಾ? 15 ದಿವಸ ಆದ್ಮೇಲೆ ಮೈನಸ್ ಕೊಟ್ಟೋಗ್ಬಿಡುತ್ತೆ, -180-200 ಹೊಟ್ಟೋಗುತ್ತೆ. ಮನುಷ್ಯನಿಗೆ ಇದಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಬರುವ ದಿನಗಳಲ್ಲಿ ಅಲ್ಲಿರುವಂತ ನಮ್ಗೇನ ವಾಟರ್ ಸಿಕ್ಕಿದ್ರೆ ಅದರಿಂದ ರಿಸೋರ್ಸ್ ಜನರೇಟ್ ಮಾಡಿ ಅಲ್ಲೇ ಒಂದು ಆದಂತ ಒಂದು ಸ್ಪೇಸ್ ಸ್ಟೇಷನ್ ತರ ಮಾಡುವಂತ ಥಿಯರಿ ನಡೀತಾ ಇದೆ. ಅಂದ್ರೆ ಎಷ್ಟೋ ಸರಿ ನೀವು ಅನ್ಕೋತೀರಿ, ಏನಪ್ಪ ಈಗ ಅನ್ಸುತ್ತೆ ಅಂತ, ಒಂದು 25 ವರ್ಷ ಹಿಂದೆ ನಾನು ಹೇಳಿದೆ ಒಂದು ಮೊಬೈಲ್ ಬರುತ್ತೆ, ಫೋಟೋ ತೆಗಿತೀವಿ, ಒಂದು ಫೋಟೋ ತೆಗೆದು ಅಮೆರಿಕ ಕಳಿಸುವ ಒಂದು ಸೆಕೆಂಡ್ ಮೇಲೆ ನಂಬೇ ಇರಲ್ಲ ನೀವು, ಇವಾಗ ನಂಬ್ತಿದ್ದೀರ, ಬಿಕಾಸ್ ಡಸ್ ಕಮ್. ಅದೇ ತರಾನೇ ಇನ್ನ ಒಂದು ಮೇಬಿ ಸಮ್ 25-30 ಇಯರ್ಸ್ ಅಲ್ಲಿ ಮಾಡ್ತೀವಿ. ಒಂದು ಅದು ಸ್ಟೇಷನ್ ಮಾಡಿದಾಗ ಇಲ್ಲಿರುವಂತ ಅಲ್ಲಿರುವ ಬೈ ಚಾನ್ಸ್ ವಾಟರ್ ಸಿಕ್ಕರೆ ಅಲ್ಲಿ ಆಕ್ಸಿಜನ್ ಪ್ಲಸ್ ಹೈಡ್ರೋಜನ್ ಸಪರೇಟ್ ಮಾಡಿ ಇಂಧನ ಟ್ರೈ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಖನಿಜ ಸಂಪತ್ತು. ಅಲ್ಲಿ ನಾವು ಒಂದ್ಸತಿ ಹೇಳಿದ್ದೆ ನಿಮ್ಗೆ ನಾಪಕ ಇರಬೇಕು, ಬೇರೆ TVಲಿ, ಒಂದೇ ಒಂದು KG ನೀವು ಥೋರಿಯಂ
ಅಥವಾ 1 kg ಪ್ಲುಟೋನಿಯಂ ಅನ್ನೋ ಒಂದು ಮೆಟೀರಿಯಲ್ ಅಲ್ಲಿಂದ ಇಲ್ಲಿಗೆ ತಂದ್ರೆ ನಮ್ಮ ಬೆಂಗಳೂರಿಗೆ 1 ವರ್ಷ ಕರೆಂಟ್ ಕೊಡ್ಬೋದು ಫ್ರೀ. ಸೊ ಇಟ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಡೆಫಿನೆಟ್ಲಿ. ಅಲ್ಲಿ ತೋರಿಯಂ ಅಂತ ಅಂದ್ರೆ ಸಾಕಷ್ಟು ಸಂಪತ್ತಿದೆ, ಚಂದ್ರನ ಮೇಲೆ ಇರುವಂತ ಎಲ್ಲ ಸಂಪತ್ತು ಈಗ ನಮ್ದೇ ಅನ್ನುವ ರೀತಿಯಲ್ಲಿ ಭಾರತದ್ದೇ ಅದು ಸಂಪತ್ತು ಅಂತ ನಾವು ಭಾವಿಸ್ಬೋದ ಈಗ. ಇಲ್ಲ ಇಲ್ಲ ಇಲ್ಲ, ಹೇಗೆ ಅಂದ್ರೆ ಮೂನ್ ಇಂಟರ್ನ್ಯಾಷನಲ್ ಟ್ರೀಟಿ ಅಂತ ಇರುತ್ತೆ. ಓಕೆ, ಸೊ ಮೂನ್ ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಡಿಫೆನ್ಸ್ ಅಥವಾ ಈ ತರದ್ ಮಾಡುವಂಗಿಲ್ಲ ಅಲ್ಲಿ. ಬಟ್ ಎನಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಈಸ್ ಪರ್ಮಿಟೆಡ್ ಟು ಎನಿ ಕಂಟ್ರಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಹೋಗಿರೋ ನಾವು 4 ಜನ, ಅಮೆರಿಕ, ರಷ್ಯಾ, ಚೈನಾ ಮತ್ತೆ ನಾವು. ಓಕೆ, ಬೇರೆಯವರಿಗೆ ಅಟೆಂಪ್ಟೇ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಜಸ್ಟ್ ದೇ ವಿಲ್ ಓನ್ಲಿ ಆರ್ಬಿಟರ್ ಮಾಡಿರ್ಬೋದು, ಅದ ಯಾರು ಲ್ಯಾಂಡೇ ಮಾಡಿಲ್ಲ. ಒಂದು ನಾವು ಕೂಡ ಕಲೆಕ್ಷನ್ ಮಾಡಿಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ರಿಪೀಟ್, ವಿ ಆರ್ ನಾಟ್ ಕಲೆಕ್ಟೆಡ್ ದಿ ಮೆಟೀರಿಯಲ್ ಇನ್ ದಿಸ್, ವಿ ಆರ್ ಓನ್ಲಿ ಲ್ಯಾಂಡೆಡ್. ನೆಕ್ಸ್ಟ್ ಟೈಮ್ ಅಲ್ಲಿ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ರಿಟರ್ನ್ ರಾಕೆಟ್ ಬಂದು ನಮ್ ಇಂಡಿಯಾಲಿ ಇಳಿಬೇಕು, ಆವಾಗ ಖನಿಜ ಸಂಪತ್ತು ಯೂಸ್ ಆಗತ್ತೆ. ಅಲ್ಲಿಗೆ ಎಲ್ಲರೂ ಅನ್ಕೊಂಡಿದ್ದಾರೆ ಅಂದ್ರೆ, ಯೋಚನೆ ಮಾಡ್ತೀವಿ ನಾವು ಭಾರತ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೀವಿ ಅಂದ್ರೆ ಚಂದ್ರ ಏನು ನಮ್ದೇ ಅಂತ ಅಂದ್ರೆ ಆ ಮಟ್ಟದ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಅದನ್ನ ಫಿಸಿಕಲಿ ಅಥವಾ ಹೇಳಕ್ ಆಗೋದಿಲ್ಲ ಅಂತದನ್ನ. ಎಸ್ ರೈಟ್ ನೋ, ರೈಟ್ ನೋ ನೋ ಸರ್, ಆಸ್ ಪರ್ ಮೂನ್ ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ ಯಾರಿಗೂ ಸೇರಿದ್ದಲ್ಲ ಅದು, ಯಾರು ಬೇಕಾದ್ರೂ ಎಕ್ಸ್ಪ್ಲೋರ್. ಲೈಕ್ ಅಂಟಾರ್ಟಿಕಾ ಇದೆಲ್ಲ ಅದೇ ತರ, ಎನಿಬಡಿ ಕ್ಯಾನ್ ಗೋ ಅಂಡ್ ಡು ಎ ಸೈಂಟಿಫಿಕ್ ಎಕ್ಸ್ಪ್ಲೋರ್ ಅಂಡ್ ಕಮ್ ಬ್ಯಾಕ್. ಇಟ್ ಶುಡ್ ನಾಟ್ ಮಿಸ್ಯೂಸ್ ಫಾರ್ ಡಿಫೆನ್ಸ್ ಪರ್ಪಸ್ ಅಂತ ದಟ್ ಇಸ್ ಎ ಇಂಟರ್ನ್ಯಾಷನಲ್ ಟ್ರೀಟಿ ಮಾಡ್ಕೊಂಡಿರೋದು ಆಲ್ ಓವರ್ ದ ವರ್ಲ್ಡ್. ಈಗ ನಿಮ್ ಪ್ರಕಾರ ಈಗ 14 days ಅಲ್ಲಿ ಏನೆಲ್ಲ ನಾವು ತಿಳ್ಕೊಳಕ್ ಅವಕಾಶ ಇದೆ ಅಂತ? ಎಸ್ ಎಸ್, ಇವಾಗ ನಮ್ಗೆ ಏನಾಯ್ತು ಆಕ್ಚುಲಿ, ನಮ್ಮಲ್ಲಿರುವ ಒಂದು ಆರ್ಬಿಟರ್ ಮೆಸೇಜ್ ಕೊಡ್ತಾನೆ ಇದೆ, ಟೆರನ್ ಮ್ಯಾಪಿಂಗ್ ಹೇಗಿದೆ, ಎಲ್ಲ ಹಳ್ಳ ಇದೆ, ಎಲ್ಲ ಕೊಳ್ಳಗಳಿದೆ, ಏನಿದೆ ಅದು ಮೆಸೇಜ್ ಕೊಡ್ತಾನೆ ಇದೆ, ಇನ್ನ 2 ವರ್ಷ ಕೊಡುತ್ತೆ. ಅದೇ ರೀತಿ ನಮ್ಮಲ್ಲಿ ಇದು ಇವಾಗ ಪ್ರಪಲ್ಷನ್ ಮಾಡಿದ್ರೆ ಸುತ್ತಾ ಇರುತ್ತೆ, ಮಿನಿಮಮ್ 8 months ಟು 1 year ವರ್ಕ್ ಮಾಡುತ್ತೆ. ಅದೇನ್ ಮಾಡುತ್ತೆ ಪ್ರಪಲ್ಷನ್ ಮಾಡಿರೋದು ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇದೆ, ಅದು ಎಕ್ಸೋ ಪ್ಲಾನೆಟ್ಸ್ ಅಂತ. ಅಂದ್ರೆ ನಮ್ಮ ತರದ ಇರುವಂತೆ ಇನ್ಯಾವ್ದಾರ ಪ್ಲಾನೆಟ್ ಅಲ್ಲಿ ಮನುಷ್ಯರಿದ್ದಾರಾ ಅನ್ನೋಂತ ಒಂದು ಕಂಪಾರಿಸನ್ ಸ್ಟಡಿ ಮಾಡ್ತಾ ಇದ್ದಾರೆ. ಇರಬಹುದಾ ಸೋಲಾರ್ ಸಿಸ್ಟಮ್ ಅಲ್ದಿರ ಇರಬಹುದಾ ಅಥವಾ ಬೇರೆ ಯಾವ್ದಾರ ಇರ್ಬೋದು ನಮ್ಗೆ ಗೊತ್ತಿಲ್ವಾ, ಅದೊಂದು ಒಂದು ಸ್ಟಡಿ ಮಾಡಕ್ಕೆ ಅದೊಂದು ಹೆಲ್ಪ್ ಆಗತ್ತೆ. ಈ ಅದಲ್ದ್ರೆ ನಮ್ಗೆ ಲ್ಯಾಂಡರ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ. ಆ ಲ್ಯಾಂಡರ್ ಏನ್ ಮಾಡತ್ತೆ ಅಂದ್ರೆ ಅಲ್ಲಿರುವಂತ ಮೇಲ್ಮೇ ಲಕ್ಷಣ ಅಂದ್ರೆ ಐನೋಸ್ಫಿಯರ್ ಏನಿದೆ, ಅಟ್ಮಾಸ್ಫಿಯರ್ ಏನಿದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳತ್ತೆ. ರೋವರ್ ಹೋಗ್ಬಿಟ್ಟು ಅಲ್ಲೇ ಹೋಗಿ 10 centimeters ವರ್ಗೂ ಪೆನಿಟ್ರೇಟ್ ಆಗಿ ಅಲ್ಲಿ ಆ ಡೇಟಾ ತಗೊಂಡು ಏನ್ ಕಂಟೆಂಟ್ ಇದೆ ಅಂತ ಹೇಳಿ, ಸಾಯಿಲ್ ಕಂಟೆಂಟ್ ಇದೆಯಾ ಅಥವಾ ಮೆಟೀರಿಯಲ್ ಕಂಟೆಂಟ್ ಇದೆಯಾ, ಏನೇನು ಖನಿಜ ಸಂಪತ್ತು ಇದೆ, ಎಷ್ಟು ಡೇಟಾ ನಮ್ಗೆ ಕಳಿಸ್ತಾ ಇದೆ. ಆ ಡೇಟಾನ ಇದು ಲ್ಯಾಂಡರ್ ಕಳಿಸಿ, ಲ್ಯಾಂಡರ್ ಇಂದ ಇಂಡಿಯಾಗೆ ಬರ್ತಾ, ಐ ಮೀನ್ ಬೆಂಗಳೂರಿಗೆ ಬರ್ತಾ ಇದೆ, ಇಲ್ಲ ಅಂದ್ರೆ ತ್ರೂ ಆರ್ಬಿಟರ್ ಬೆಂಗಳೂರು ಇಂಡಿಯಾಗೆ ಬರ್ತಾ ಇದೆ. ಸೊ ಈ ಡೇಟಾ ಫಸ್ಟ್ ಏನ್ ಮಾಡ್ತೀವಿ, 14 ದಿನ ಇಷ್ಟು ಇದೆ ಅಷ್ಟು ತೆಗೆದು ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಒಂದೊಂದೇ ಸ್ಲೈಡ್ ಬೈ ಸೈಡ್ ಸೇರಿದೆ, ಅದಷ್ಟು ಅಂದ್ರೆ ಪಿಕ್ಚರ್ಸ್ ಕಳಿಸ್ತಾ ಇದೆ ಯಾವ್ಯಾವ ರೀತಿ ಅಂತ. ಫಸ್ಟ್ ಓನ್ಲಿ ಕಲೆಕ್ಷನ್ ಆಫ್ ದ ಡೇಟಾ, ಆಮೇಲೆ ರಿಸರ್ಚ್ ನಡೆಯುತ್ತೆ. ಓಕೆ, ನೀವು ಕೂಡ ಒಂದು 167 ದೇಶಗಳನ್ನು ಸುತ್ತಿದ್ದೀರಿ, 7 continents ಹೋಗಿದ್ದೀರಿ. ಈಗ ಭಾರತದ ಇಸ್ರೋ ಈ ಸಾಧನೆ ಬಗ್ಗೆ ನಿಮ್ಮ ಸ್ನೇಹಿತರು ವಿಶ್ವದಾದ್ಯಂತ ಇದ್ದಾರೆ, ಏನು ಹೇಳ್ತಾರೆ ನಿಮಗೆ? ಬಹಳ ಸಂತೋಷ ಆಗುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ನಾನು ಒಬ್ಬ ವಿಜ್ಞಾನಿಯಾಗಿ ಇನ್ನೊಂದು ಜನ್ಮ ಇದೆ ಅನ್ನೋದು ನಂಬಲ್ಲ. ಇದ್ರೆ ಭಾರತದಲ್ಲೇ ಹುಟ್ಟಿದ್ದೀನಿ, ಇಸ್ರೋಲೇ ಕೆಲಸ ಮಾಡ್ತೀನಿ, ಅಂಡ್ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ನಾನು ಎಷ್ಟು ದೇಶದಲ್ಲೂ ಎಲ್ಲಾ ಕಡೆ ನಾನು ಇಂಡಿಯನ್ ಫ್ಲಾಗ್ ತಗೊಂಡೆ ಹೋಗ್ತೀನಿ, ಎಜ್ ಆಫ್ ಸ್ಪೇಸ್ಗೆ ಹೋಗಿದ್ದೀನಿ, ಜೀರೋ ಗ್ರಾವಿಟಿಗೆ ಹೋಗಿದ್ದೀನಿ, ಬಾಟಮ್ ಆಫ್ ದ ವರ್ತ್ ಅಂದ್ರೆ ಈವನ್ ಸಬ್ಮರೀನ್ ಕೂಡ ಬಂದಿದ್ದೇನೆ. ಅಂದ್ರೆ ನನಗೆ ಎಲ್ಲ ಕಡೆ ನನ್ನ ಇಂಡಿಯಾನೇ ನನ್ಗೆ ಇಷ್ಟ ಪಡೋದು. ನನ್ಗೆ ಎಷ್ಟೇ ಜಾಬ್ ಸಿಕ್ಕಿದ್ರು, ಏನೇ ಫಾರಿನ್ ಕಂಟ್ರಿ ಹೋಗಲ್ಲ, ನನ್ಗೆ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ಅಲ್ಲ, ಈಗ ಇಸ್ರೋ ವಿಜ್ಞಾನಿಗಳ ಭಯಂಕರ ಡಿಮ್ಯಾಂಡ್ ಇದೆ ಅಂತ ನೀವು ಬೇರೆ ರಿಟೈರ್ಡ್ ಆಗಿದ್ದೀರಲ್ಲ ಅಂತ. ಇಲ್ಲ ಇಲ್ಲ, ಇದ್ರಲ್ಲಿ 10 times ಜಾಸ್ತಿ ಸಂಬಳ ನಾನು ಈಗ 15 ವರ್ಷದೇ ತಗೋಬೋದಾಗಿತ್ತು. ನನಗೆ ದುಡ್ಡು ಬೇಕಾಗಿಲ್ಲ, ನಂಗೆ ಇಂಡಿಯಾ ಬೇಕು, ನಮ್ಮ ತಾಯಿ ಬೇಕು, ನನ್ನ ದೇಶ ಬೇಕು. ಜನನಿ ಜನ್ಮಭೂಮಿ ಸ್ವರ್ಗಾದ ಪಿ ಕರಿಯಸಿ ಅಂತ ಐ ಆಮ್ ಎ ಇಂಡಿಯನ್ ಲವರ್, ಐ ಲೈಕ್ ಇಂಡಿಯಾ. ಸೊ ಇಸ್ರೋ ಈಗ ಪ್ರಜ್ಞಾನ್ ರೋವರ್ ಇಂದ ನಾವು ಇನ್ನಷ್ಟು ನಿರೀಕ್ಷೆ ಮಾಡಬಹುದು, ಅಚ್ಚರಿಯ ಅಂಶಗಳು, ಅಚ್ಚರಿಯ ಸತ್ಯಗಳು ಹೊರಬರುತ್ತೆ ಅಂತ ನೀವು ಕೂಡ ನಿರೀಕ್ಷೆ ಮಾಡ್ತಿದ್ದೀರಿ ಹಾಗಾದ್ರೆ? ಹೌದು ಹೌದು ಹೌದು. ಇಷ್ಟು ಏನಕತ್ತೆ ಇವಾಗ, ಇದು ನಮ್ಮ ಸೌರ ಮಂಡಲ ಫಾರಂ ಆಯ್ತಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಅಂತ, ಎಷ್ಟೋ ವರ್ಷಗಳಿಂದ 2 ಹೊಡ್ಕೊಂಡು ಈ ತರ ಪುಡಿಪುಡಿ ಆಗಿ 9 ಗ್ರಹಗಳಾಗಿದೆ ಅಂತ ಒಂದು ಥಿಯರಿ ಮೇಲೆ ಎಲ್ಲ ವರ್ಕ್ ಆಗ್ತದೆ. ಇದು ಹೇಗಾಯ್ತು, ಏನಕ್ಕಾಯ್ತು, ಇದು ಈ ಇನ್ಫಾರ್ಮೇಶನ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್. ಏನಾಗತ್ತೆ ಅಂದ್ರೆ, ಈ ಡೇಟಾ ತಗೊಂಡ್ರೆ ಕುತ್ಕೊಂಡು ಅನಲೈಸ್ ಮಾಡ್ತಾ
ಬರೀ ಕೆನ್ನೆ ಸಂಪತ್ ಅಲ್ಲ, ಏನಕ್ಕಾಗಿದೆ, ಏನ್ ಕಂಟೆಂಟ್ ಇದೆ ಎಲ್ಲಾನು ಕಂಡಿವರು. ಯಾವುದೇ ಒಂದು ವಿಜ್ಞಾನ ನಿಮ್ಗೆ ಯಾವಾಗ್ಲೂ ಫಸ್ಟ್ ರಿಸರ್ಚ್ ಮಾಡಕ್ ಖರ್ಚಾಗತ್ತೆ. ಒಂದ್ಸತಿ ನೀವು ಬ್ರೇಕ್ ಥ್ರೂ ತಗೊಂಡ್ರೆ ಅಷ್ಟು ದುಡ್ಡು ಒಂದೇ ಸ್ಟ್ರೋಕ್ ಅಲ್ಲಿ ಬಿಡುತ್ತೆ. ಆತರ ಒಂದು 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 ವಿದ್ಯಾರ್ಥಿ ಕಲ್ತಂಗೆ ಕಲಿಯೋವರೆಗೂ ಒಂದು ಇಂಜಿನಿಯರಿಂಗ್ ಆಗ್ಬೇಕು ಅಥವಾ ಸೈಂಟಿಸ್ಟ್ ಆಗಿ ಮಾಡ್ತಾ ಓದ್ತಾನೆ ಇರುತ್ತೆ. ಒಂದ್ಸತಿ ಓದಿ ಒಂದು ಕೆಲಸ ಸಿಕ್ಕೊಂಡ್ರೆ ಅಷ್ಟು ವಾಪಸ್ ಬರುತ್ತೆ. ಯಾವಾಗ್ಲೂ ರಿಸರ್ಚ್ ಶುಡ್ ಬಿ ಆಲ್ವೇಸ್ ಎನ್ಕರೇಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ.